ನಾನು ಬಂದಿದ್ದೀನಲ್ಲ, ಇನ್ನು ನೀನು ಹೆದರ್ಕೋಬೇಕಾಗಿಲ್ಲ. ಯಾರು ಇದನ್ನೆಲ್ಲ ಮಾಡಿದ್ದು ಗೊತ್ತಿಲ್ಲ ಕಣೋ. ರಾತ್ರಿ ನಂಜಿ ಹಾಡ್ತಾ ಇದ್ಲು, ಮನೆ ಮೇಲೆ ಕಲ್ಲು ಬಿತ್ತು. ನಂಜಿ, ಯಾರು ಕಲ್ಲು ಹೊಡೆದಿದ್ದು? ಗೊತ್ತಿಲ್ಲ ಅಪ್ಪಯ್ಯ. ಅಮ್ಮ, ಯಾವ ದಿಕ್ಕಿನಿಂದ ಕಲ್ಲು ಬಂದ್ಬಿತ್ತು? ಅದು ಹೇಗೋ ಗೊತ್ತಾಗುತ್ತೆ, ಹೊರಗಡೆ ಹೋಗಿ ನೋಡ್ಬೇಕಾಗಿತ್ತು. ಚೆನ್ನಾಗಿದೆ, ಅರ್ಧ ರಾತ್ರಿ ಗಂಡಸರು ಯಾರು ಮನೇಲಿಲ್ಲ, ಅಷ್ಟೊತ್ತಲ್ಲಿ ಬಾಗಿಲು ತಕೊಂಡು ನೋಡಕ್ಕಾಗುತ್ತಾ? ಕಲ್ಲು ಆ ಹುಣಸೆ ಮರದಿಂದ ಬಿದ್ದಿರೋ ಹಾಗೆ ಕಾಣುತ್ತೆ. ಇಷ್ಟು ಸುಳಿದು ಸಿಕ್ಕಿದ್ರೆ ಸಾಕು, ಮಿಕ್ಕಿದ್ದನ್ನು ನಾನು ಪತ್ತೆ ಮಾಡ್ತೀನಿ. ಈ ಗಲಾಟೆನಲ್ಲಿ ದಿಬ್ಬಣ ಬಂದದ್ದನ್ನೇ ಮರ್ತುಬಿಟ್ಟೆ. ನಂಜಿ, ಅತ್ತಿಗೆ ನಾ ಮನೆ ತುಂಬಿಸ್ಕೋ. ತಾತು, ಒಳಗಡೆ ಹೋಗಿ ಆರ್ತಿ ತಟ್ಟೆ ತಗೊಂಬ. ಯಾವ ಶಾಸ್ತ್ರನೂ ನಿಲ್ಲಬಾರ್ದು. ಏನು ಆಗೇ ಇಲ್ವೇನೋ, ಹಂಗೆ ನಡೀಲಿಲ್ಲ. ಏನಾಯ್ತಪ್ಪಯ್ಯ? ಏನೂ ಇಲ್ಲ, ಮನೆಯಲ್ಲಿ ಯಾರೂ ಇರಲಿಲ್ಲ ನೋಡು. ನಂಜಿ ಜೋರಾಗಿ ಧೈರ್ಯ ಮಾಡಿ ಹಾಡಕ್ಕೆ ಶುರು ಮಾಡಿದ್ಲಂತೆ. ಅವಳು ಹಾಡು ಎಷ್ಟು ಕೆಟ್ಟದಾಗಿತ್ತು ಅಂದರೆ, ಪಕ್ಕದ ಮನೆಯವರು ನಿಲ್ಲಿಸು ಅಂದ್ರೂ ಇವಳು ಕೇಳಿಸ್ಕೊಳ್ಳಿಲ್ಲ, ಹಾಡ್ತಾನೇ ಇದ್ಲು. ಅವ್ರು ಕಲ್ಲು ಹೊಡೆದ್ರು ಅಷ್ಟೇ. ಹಾಂ, ಬನ್ನಿ ಬನ್ನಿ, ಆರತಿ ಮಾಡಿ ಒಳಗಡೆ ಕರ್ಕೊಳ್ಳಿ. ಬಾ. ಆರತಿ ಎತ್ತಿರೆ ನಾರಿಯರೆಲ್ಲರೂ ಶ್ರೀರಾಮಚಂದ್ರಕ್ಕೆ ಜಾನಕಿಗೆ, ಆರತಿ ಎತ್ತಿರೆ ನಾರಿಯರೆಲ್ಲರೂ ಶ್ರೀರಾಮಚಂದ್ರಕ್ಕೆ ಜಾನಕಿಗೆ. ಅಣ್ಣ, ನಿಮ್ಮ ಹೆಂಡತಿ ಹೆಸರು ಹೇಳು. ಗೊತ್ತಿಲ್ಲ ಕಣೆ, ಆದರೂ ಶಾಸ್ತ್ರ ಅಣ್ಣ ಹೇಳು. ಕಮಲ. ಅತ್ತಿಗೆ, ನಿಮ್ಮ ಗಂಡನ ಹೆಸರು ಹೇಳಿ. ಕಲ್ಲೇಶ. ಇದು ಯಾರು ಕಿತಾಪತಿ ಅಂತ ಪತ್ತೆ ಮಾಡಿ ಅವನಿಗೊಂದು ಗತಿ ತೋರಿಸದೆ ಹೋದ್ರೆ
ನಾನು ಕಂಠಿಯಾದದ್ದೇ ದಂಡ. ಕಂಠಿ ಜೋಸ್ರು ಬನ್ನಿ ಬನ್ನಿ, ಏನ್ ಕೊಡ್ಲಿ? ಕರ್ಪೂರನ ಊದ್ಬತ್ತಿನ? ಈಗ ಯಾವುದು ಬೇಡ ಮಂಜ, ನಿನ್ನಿಂದ ನನಗೊಂದು ಸಹಾಯ ಆಗ್ಬೇಕಾಗಿತ್ತಲ್ಲ. ಏನ್ ಹೇಳಿ, ಆಗುದಾದ್ರೆ ಖಂಡಿತ ಮಾಡವ. ನಮ್ಮೂರಲ್ಲಿ ಮಾಮೂಲಾಗಿ ಈ ಬೀಡಿನ ಯಾರ್ಯಾರು ಸಿಗ್ತಾರೋ? ಇದ ಬೊಲ್ನನ್ ಮಗಂದು ಸ್ವಾಮಿ, ಎಲ್ರೂ ಸೇದಕ್ಕಾಗೋದಿಲ್ಲ. ಗೌಡರೆಟ್ಟಿ ಮಾಚಯ್ಯ, ಕೆಳಗನೆಟ್ಟಿ ಜುಟ್ಟಿಗ, ಆ ಕಡೆ ಓಣಿ ಸೋಮ, ಇನ್ನ ನಮ್ಮ ಮುದ್ದ, ಇವರು ಮಾತ್ರ ಸೇರ್ತಾರೆ. ಮಾಚ, ಜುಟ್ಟಿಗ, ಮುದ್ದ, ಆಮೇಲೆ ಇನ್ಯಾರೊಂದೆ? ಸೋಮ. ಅವರಲ್ಲಿ ಯಾರಾದರೂ ನೆನ್ನೆ ದಿನ ಬೀಡಿ ತಗೊಂಡೋದ್ರ? ನೆನ್ನೆ ಮೊನ್ನೆ ಬಂದಿದ್ದು ಜುಟ್ಟಿಗ. ಅದ್ಯಾಕೆ ಸ್ವಾಮಿ ಇಷ್ಟೊಂದು ವಿಚಾರಿಸ್ತೀರಾ? ಕೆಲಸ ಮುಗಿಸ್ಕೊಂಡು ಬಂದು ಆಮೇಲೆ ಹೇಳ್ತೀನಿ. ಈ ಕಂಠಿ ಜೋಯಿಸ್ರಿ ವ್ಯವಹಾರ ಎಂಥದೋ ಏನೋ. ಯಾರು ಕೂಗ್ತಾ ಇರೋದು? ಜೋಯಿಸ್, ನಮಸ್ಕಾರ ಬುದ್ಧಿ. ಬರಲಿ, ಯಾಕೋ ನಡುಗ್ತಾ ಇದೀಯಾ? ಜ್ವರ ಬಂದವೇನೋ? ಯಾಕಲ್ಲ ನನ್ನ ಮನೆ ಮೇಲೆ ಕಲ್ಲು ಎತ್ತಿದ್ದು? ಕಲ್ಲ ಹೆಸರಿಲ್ಲ ಬುದ್ಧ. ಮಗನೇ, ನನ್ನ ಮಕ್ಕ ನೋಡ್ಕೊಂಡು ಹೇಳೋ. ಇಲ್ಲ ಬುದ್ಧಿ, ಒಸಿ ನಾನು ರಾತ್ರಿ ಒಸಿ ಜಾಸ್ತಿ ಕುಡಿದ್ಬಿಟ್ಟಿದೆ ಬುದ್ಧಿ. ಆ ಗೊಂಗ್ನಾಗ ಒಂದು ಕಲ್ಲು ಎಸ್ದೆ, ಆ ಕಲ್ಲು ನಿಮ್ಮ ಮನೆ ಮೇಲೆ ಬಿದ್ದೋಯ್ತು ಬುದ್ಧಿ. ಮಗನ ಬರ್ರೆ ಮಾತ್ಗೆಲ್ಲ ಬಾಯಿ ಬಿಡಲ್ಲ ಮಗನೆ. ನೀನು ನಿನ್ನ ಕುದುರೆ ಕಾಲಿಗೆ ಕಟ್ಟಿ ಒದಿಸ್ತೀನಿ ಬಾ. ನಿಜ ಹೇಳ್ತೀನಿ ಬುದ್ಧಿ, ಬುದ್ಧಿ ನಿಮ್ ಕಾಲು ಬಿಡ್ತೀನಿ ಬುದ್ಧಿ, ನಿಜ ಹೇಳ್ಬಿಡ್ತೀನಿ ಬುದ್ಧಿ. ಮತ್ತೆ ಮಗು ಯಾರು ಕಲ್ಲು ಹೊಡಿದ್ ಹೇಳ್ತಾರೆ ನನ್ನ ಮನೆ ಮೇಲೆ? ಬುದ್ಧಿ ರಾಮಚಂದ್ರ ಪಟೇಲಪ್ಪ, ಅವ್ರು ನಿಮ್ಮ ಮನೆ ಮೇಲೆ ಕಲ್ಲು ಹಾಕಿದ್ರು. ರಾಮಚಂದ್ರ ಪಟೇಲ ಬರ. ಆ ಶಿವೆ ಗೌಡಂಗೆ ನಾನಿನ್ನು ಯಾರು ಅಂತ ಗೊತ್ತಿಲ್ಲ. ಸಿಂಹದ ಗುಹೆಗೆ ನುಗ್ಗಿ ಮೀಸೆ ಹಿಡಿದು ಹೇಳ್ತಾ ಅವನೇ ಮಾಡ್ತೀನಿ ನನ್ನ ಮಗನಿಗೆ. ಬರ.
ಆತೇನಪ್ಪ ಅದೇ ಇಲ್ಲಲ್ಲ ಸಂಗಪ್ಪ ಬಂದಿಲ್ವಾ? ಬಂದಿಲ್ಲ ಪಟೇಲ್ರೆ. ಯಾಕೆ ಸಂಗಪ್ಪ? ಲೇ ಸಂಗಪ್ಪ ಎಲ್ಲ ಇವನ ಸಂಗಪ್ಪ ಲೇ ಸಂಗಪ್ಪ ಬಂದೆ ಬಂದೆ ಪಟೇಲ್ರೆ ಒಂದ್ ನಿಮಿಷ. ಏ ಗಂಟೆ ನಾಕಾಯ್ತು, ಗಡಿಯಾರ ಡಂಡ್ ಡಂಡ್ ಅಂತ ನಾಕ್ ಹೊಡಿತಿದ್ದಂಗೆ ಆಟ ಶುರು ಹಚ್ಕೋಬೇಕು ಅನ್ನೋ ಗಪ್ತಿ ಇಲ್ಲನೋ ನಿಂಗೆ? ಅದನ್ನ ನಾ ಯಾಕೆ ಮರೀಲಿ? ಮನೆ ಹೆಂಚನಾಲ ಕೊಡೋದು, ಮಂಗುಗಳೆಲ್ಲ ಮನೆಗೆ ನುಗ್ಗಿ ತೆಂಗಿನಕಾಯಿ ಒತ್ಕೊಂಡು ಹೋಗ್ತಾವೆ, ಅದಕ್ಕೆ ಹೆಂಚೋದಿಸ್ತಾ ಇದ್ದೀನಿ. ಅದೆಲ್ಲ ಆಮೇಲೆ ಮಾರ್ಕೊಳ್ಳಿವಂತೆ. ಸುಂಟ್ರಗಾಳಿ ಬಂದು ಮನೆ ಮಾಳಿಗೆ ಎಲ್ಲ ಆರೋದು ಸರಿ, ನಮ್ಮ ಆಟ ನಿಲ್ಲಿಸಬಾರ್ದು. ಅದೇ ತಾನೇ ಒಪ್ಪಂದ. ಬಾ, ನಿಮ್ಮ ಮನೆ ಕೆಲಸ ಏನಿದ್ರು ಆಮೇಲೆ ಮಾಡ್ಕೊಳ್ಳಿವಂತೆ. ಬಾ, ಏ ಬಾ ಅಂದ್ರೆ ಬರಬೇಕು. ಬಾ ಬಾ ಬಾ. ಸಂಗಪ್ಪ, ಈ ರಾಚಪ್ಪ ಆಟಕ್ಕೆ ಹೊಸದಾಗಿ ಬಂದವನೇ. ನಮ್ಮ ಆಟದ ರೂಲೀಸ್ ಎಲ್ಲ ಒಂದ್ ಕಿತ ಅವ್ನ್ ಕೇಳ್ಬು. ನೋಡ್ರಪ್ಪ, ಪಗಡೆ ಆಟದಲ್ಲಿ ಯಾವುದೇ ಕಾರಣಕ್ಕೂ ಅರ್ಧದಾಗೆ ಆಟನ ಬಿಟ್ಟು ಹೋಗಂಗಿಲ್ಲ, ಗೊತ್ತಾಯ್ತಲ್ಲ. ದಳ ಹಾಕ್ತೀರಾ, ಗರ ಬೀಳ್ತದೆ. ಅದೆಂತ ಗರನೇ ಬೀಳಿ, ಹೆಂಗೆ ಬೀಳಿ, ನೀವು ಮಾತ್ರ ಪಟೇಲ್ರ ಕಾಯಿನ ಹೊಡಿಕೂಡ್ದು. ಯಾಕೆ ಯಾಕೆ ಏನು ಅಂತ ಕೇಳೋ ಹಂಗಿಲ್ಲ. ಆಟದಲ್ಲಿ ಪಟೇಲ್ರು ಸೋಲೋ ಹಂಗಿಲ್ಲ, ಅಷ್ಟೇಯ. ಆಟ ಅಂದ್ಮೇಲೆ ಯಾರು ಬೇಕಾದ್ರೂ ಗೆಲ್ಬೋದು, ಯಾರು ಬೇಕಾದ್ರೂ ಸೋಲ್ಬೋದು. ಇಲ್ಲಿ ಆಟದ ರೂಲೀಸೇ ಬೇರೆ. ಯಾರು ಬೇಕಾದ್ರೂ ಸೋಲ್ಬೋದು, ನೀನು ಸೋಲ್ಬೋದು, ಅವ್ರು ಸೋಲ್ಬೋದು, ನಾನು ಸೋಲ್ಬೋದು. ಆದರೆ ಗೆಲ್ಲೋದು ಮಾತ್ರ ಪಟೇಲ್ರೇ. ಯಾಕೆ? ಯಾಕೆ ಗೊತ್ತಾ? ಅವರು ಈ ಊರಿನ ಪಟೇಲ್ರು. ಅವನ ಕಂಟಿ ಜೋಯಿಸ ಅಂತ ನಮ್ ಚೆನ್ನಿಗನ್ ಮಾವ ಅಲ್ಲಿ ನೋಡಕ್ ಬಂದವನೇ. ಏ ಅವನ್ ಏನ್ರಲ್ಲ ನೋಡ್ತೀರಾ, ನಿರ್ತಲ ದಳವ. ಪಟೇಲ್ರೆ ನಿಮ್ ಮನೆ ತೆಗೆ ಬರ್ತಾವ್ರೆ. ಓ ಕಂಟಿ ಜೋಯಿಸ್ರು, ಬನ್ನಿ ಬನ್ನಿ ಬುದ್ಧಿ ಬನ್ನಿ. ನಮ್ಮ ಮನೆ ತರ್ತಾರ ಬನ್ನಿ. ಬನ್ನಿ ಬನ್ನಿ. ಏನ್ ಮಾಡ್ತಾ ಇದ್ದೀರಾ? ಹೊತ್ತು ಕದ್ದು ಮುಚ್ಚಿ ನನ್ನ ಮನೆ ಕಲ್ಲು ಹೊಡ್ತೀನೋ ಹಲಾಲ್ ಕೋರ್ ನನ್ನ ಮಗನೇ. ಮೀಸೆ ಹೊತ್ತು ಗಂಡಸಾಗಿದ್ರೆ ನೀನೇ ಬಂದು ಹೊಡಿಬೇಕಾಗಿತ್ತು, ಅದನ್ನು ಬಿಟ್ಟು ಬೇರೆಯವನು ಕಳಿಸಿ ಕಲ್ಲು ಹೊಡ್ತೀಯ. ಪೊಕ್ಕಲ್ ನನ್ನ ಮಗನೇ. ಲೇ ಪಟೇಲ, ನಾನು ನೋಡು ನಿನ್ನ ಹಂಗೆ ಹೇಳಿಯಲ್ಲ, ನಾನು ಖುದ್ದಾಗಿ ಬಂದಿದ್ದೀನಿ, ಅದು ಹಗಲೊತ್ತಿನಲ್ಲಿ.
ನೀನು ನಿನ್ನ ಜೊತೆಯವರು ನೋಡ್ತಾ ಇದ್ದ ಹಾಗೆ ನಿನ್ನ ಮನೆನ ಪುಡಿ 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 ಮಾಡಿದ್ದೀರಿ. ಅದು ಕಣೋ ಗಂಡಸ್ತನ, ಎಲ್ಲಾದ್ರೂ ಹೋಗಿ ವೇಷ ಹಾಕೊಂಡು ಕುಣಿ, ನಾಲ್ಕ ಭಿಕ್ಷನಾದ್ರೂ ಆಗ್ತಾರೆ. ನಂಜಿಗೆ ಹೆರಿಗೆನು ಶುರು ಆಗಿರ್ಬೋದು, ಹೋಗಿ ನೋಡೆ. ನನಗೆ ಜೋರಂಗ್ ನಿದ್ದೆ ಬರ್ತಾ ಇದೆ, ಬೆಳಗ್ಗೆ ವಿಚಾರಿಸ್ಕೊಂಡ್ರಾಯ್ತು. ಅಲ್ಲ, ಅಜ್ಜಿ ಒಬ್ಳು ಇದ್ದಾಳೆ, ಸುಧಾರಿಸೋಕ್ಕೆ ತೊಂದರೆ ಆಗ್ಬೋದು, ಹೋಗಿ ಸ್ವಲ್ಪ ಸಹಾಯ ಮಾಡೆ. ರೀ, ಅವ್ರಿಗಿನ್ನೂ 7 ತಿಂಗಳು, ಹೆರಿಗೆ ಆಗೋದಕ್ಕೆ 2 ತಿಂಗಳಿದೆ. ಎಲ್ಲ ಬರೀ ನಾಟಕ, ನೀವು ಸುಮ್ಮನೆ ಮಲ್ಕೊಳ್ರಿ. ಇದು ಹೆರಿಗೆ ನೋವಲ್ಲಮ್ಮ, ಮಗು ತಿರುಗೋದಕ್ಕೋಸ್ಕರ ಹೊಟ್ಟೆ ನೋವು ಬಂದಿದೆ, ಎಲ್ಲ ಸರಿ ಹೋಗುತ್ತೆ ನೋಡು. ದೇವ್ರು ನಮ್ಮ ಹೇಳ್ತಾ ಇರು, ಎಲ್ಲ ಸರಿ ಹೋಗುತ್ತೆ. ಅಪ್ಪಯ್ಯ ಬಂದ ನೋಡು, ಅವನಿದ್ರ ಔಷಧಿ ಕೊಡ್ತಿದ್ದ ನೋಡ್ತೀನಿ. ಈ ಗಂಟಿಗೆ ಎಷ್ಟು ಹೇಳಿದ್ರು ಪ್ರಯೋಜನ ಇಲ್ಲ. ಮೊನ್ನೆ ಹೋದವನು, ಇನ್ನೂ ಬಂದಿಲ್ಲ. ತುಂಬಿದ ಬಸರಿ ಮನೇಲಿ ಇದ್ದಾಳೆ ಅನ್ನೋದು ಜ್ಞಾನ ಬೇಡ? ಯಾವ ರಾಜ್ಯ ಕೊಳ್ಳೆ ಹೋಗುತ್ತೆ ಅಂತ ರಾತ್ರಿ ಎಲ್ಲ ಹೀಗೆ ಗಸ್ತು ತಿರುಗ್ತಾನೋ ಏನೋ. ಊರ್ ದನ ಕಾದು ಬೋರೇಗೌಡ ದೊಡ್ಡ ಮನುಷ್ಯ ಆದ ಅಂದಾಗಾಯ್ತು ಇವನ ಕತೆ. ನನಗ್ ನೋವಾಗ್ತಾ ಇದ್ರೆ ಅಪ್ಪ ಹಿಂಗ್ ಯಾಕೆ ಬೈತಾ ಇದ್ಯಾ ಅಜ್ಜಿ? ಕಲ್ಲೇಶನ್ ಎಬ್ಸಲ ಬೇಡ, ಹೊಸದಾಗಿ ಮದ್ವೆ ಆಗಿದ್ದಾನೆ, ಅವನನ್ನ ಯಾಕೆ ಎಬ್ಬಿಸ್ತೀಯ? ಕಮಲಿ, ಕಮಲಿ ನೋಡಿ, ನಂಗೆ ಸುಮ್ಮನೆ ಕಾಟ ಕೊಡಬೇಡಿ. ಅಷ್ಟೊಂದು ಅಕ್ರಾಸ್ತೆ ಇದ್ರೆ ನೀವೇ ಹೋಗಿ ವಿಚಾರಿಸಿ. ಸದ್ಯ ಬಂದ್ಯಾ? ಕೆಳಗಿನ ಕೇರಿ ಸಿದ್ದಿನ ಕರ್ಕೊಂಡ್ ಬಾ. ಯಾಕಜ್ಜಿ, ನಂಜಿಗೆ ಹೆರಿಗೇನು ಶುರು ಆಯ್ತಾ? ಇಲ್ಲ ಕಣೋ, ಇನ್ನು ದಿನಗಳು ತುಂಬಿಲ್ಲ, ಯಾಕೋ ಹೊಟ್ಟೆನೋ ಉಂತಿದ್ದಾಳೆ. ಸಿದ್ದಿನ ಕರ್ಕೊಂಡ್ ಬಾ, ಸೂಲಿಗಿತ್ತಿ ಹತ್ರ ಇದ್ರೆ ನಮಗೂ ಧೈರ್ಯ. ಹೋಗು ಸಂಜೆ, ಕಂಪ್ಲೀಟ್ ಕರೀತಿದೆ. ಕಮಲಿ, ಕಮಲಿ, ಒಂದು ಚೊಂಬು ನೀರು ಬಿಸಿ ಮಾಡ್ತಾನೆ ಕೊಡಮ್ಮ. ಕಮಲಿ, ಕಮಲಿ.